ವರಿಷ್ಠರು ಅವ್ರೇನು ತೀರ್ಮಾನ ತಗೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. ಇವತ್ತು ಅಲ್ಲಿ ನಮ್ಮಲ್ಲಿ ನಾವು ಒಂದು ಎರಡು ಮೂರು ಜನ ಅರ್ಜಿ ಹಾಕಿದ್ವಲ್ಲ, ಅದನ್ನೆಲ್ಲ ಕೂರಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಚುನಾವಣೆ ನಡೆಸೋದಕ್ಕೆ ಒಂದು ಮಾತು ಹಿತವಚನ ಹೇಳೋದಕ್ಕೆ ಒಂದು ಬರೋದು. ಮೂರು ಜನ ಇದ್ವಿ, ಕರ್ತವ್ಯ ದಿನೇಶ್, ನಾನು ಮತ್ತೆ ಮಂಜುನಾಥ್ ಗೌಡರು. ಪಕ್ಷದವರು ತೀರ್ಮಾನ ಮಾಡಿದ್ದಕ್ಕೆ ನಾವು ಒಪ್ಪಬೇಕು. ವರಿಷ್ಠರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಸಮ್ಮತಿ ಅಲ್ಲ. ಅಂದ್ರೆ ಯಾರಿಗೆ ಆಗ್ಲಿ ನೀವೆಲ್ಲ ಹೊಂದ್ಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಅವಕಾಶ ಮಾಡಿ. ಹಿಂಗಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.